ನಾವು ಸಾಮಾನ್ಯವಾಗಿ ಬೈಕ್ ಚಾಲನೆ ಮಾಡಬೇಕಾದಾಗ ಕೂಡ ಹೆಲ್ಮೆಟ್ ಧರಿಸೋಲ್ಲ. ಕಡ್ಡಾಯವಾಗಿದ್ರೂ ಕೆಲವೊಮ್ಮೆ ಮರೆತು ಹೋಗ್ತವೆ ಅಥವಾ ನಿರ್ಲಕ್ಷ್ಯ ಮಾಡ್ತವೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ರಾಮಚಂದ್ರ ಭಟ್ರು ಹಾಗಲ್ಲ, ಇವರು ಡಿಫ್ರೆಂಟ್. ಅದೇನು ಕತೆ ನೀವೇ ನೋಡಿ. ಇವರಿಗೆ 45 ವರ್ಷ ವಯಸ್ಸು. ಶಿರಸಿಯ ವಿವೇಕಾನಂದ ನಗರದ ನಿವಾಸಿ. ತನ್ನ ತಮ್ಮನೊಂದಿಗೆ ವಾಸಿಸುತ್ತಿರುವ ಇವರು ಕಳೆದ 2 ವರ್ಷದಿಂದ ಸೈಕಲ್ ಚಲಾಯಿಸುವಾಗಲೂ ಕೂಡ ಹೆಲ್ಮೆಟ್ ಹಾಕೊಂಡೇ ಸೈಕಲ್ ಓಡಿಸ್ತಾರಂತೆ. ಹಾಗಂತ ಇದೇನು ಸ್ಪೋರ್ಟ್ಸ್ ಸೈಕಲ್ ಅಲ್ಲ, ಸಾಮಾನ್ಯ ಹರ್ಕ್ಯುಲಸ್ ಸೈಕಲ್. ಅದಕ್ಕೆ ನೀಲಿ ಬಣ್ಣ ಕೊಟ್ಟು ತಮಗೆ ಬೇಕಾದ ಹಾಗೆ ಮಾಡಿಫೈ ಮಾಡಿಕೊಂಡು ಹೆಲ್ಮೆಟ್ ಧರಿಸಿಕೊಂಡು ಸೈಕಲ್ ಸವಾರಿ ಮಾಡ್ತಾರೆ. ಯಾವಾಗಿಂದ ಇದು ಶುರು ಆಯಿತು ಸರ್ ನಿಮಗೆ? ಶುರುವಾಗಿ ಸುಮಾರು 1 ವರ್ಷದ ಮೇಲೆ. ಕೆಲವರು ಹೆಲ್ಮೆಟೇ ಹಾಕ್ಕೊಳ್ಳೋದಿಲ್ಲ ತಲೆಗೆ, ಅಂಥವ್ರ ಬಗ್ಗೆ ಅಂಥವ್ರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಅಂಥವ್ರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀವಿ, ಅವ್ರು ಹಾಕಬೇಕು ಯಾವುದೇ ಒಂದು ವಿಚಾರಕ್ಕಾದರೂ. ಅವ್ಕ ಹಾಕೋದಿಲ್ಲ ಇಲ್ಲ ಆದ್ಮೇಲೆ ಅದನ್ನು ನಾವು ಸಂಸ್ಕೃತಿ ಬಿಡಬೇಕು. ಎಲ್ಲೇ ಹೋದರೂ ಹೆಲ್ಮೆಟ್ ಧರಿಸುವ ಇವರು ಅಪಘಾತ ಆಗುವುದು ನಮ್ಮ ಕೈಲಿಲ್ಲ. ಆದ್ದರಿಂದ ನಾವು ಜಾಗರೂಕರಾಗಿರಬೇಕು. ಈ ಜಾಗರೂಕತೆ ಎಲ್ಲರೂ ರೂಢಿಸಿಕೊಳ್ಬೇಕು, ಮುಖ್ಯವಾಗಿ ಕಾಲೇಜು ವಿದ್ಯಾರ್ಥಿಗಳು ಎಂದು ರಾಮಚಂದ್ರ ಭಟ್ ಅವರು ಹೇಳ್ತಾರೆ. ಒಟ್ಟಿನಲ್ಲಿ ಇದು ಒಂದು ರೀತಿ ವಿಶಿಷ್ಟವೂ ಹಾಗೆಯೇ ಚಂದವೂ ಆಗಿದೆ.